ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾವು ಮರೆತ ಮಹನೀಯರನ್ನು ಸ್ಮರಿಸುವ ಕಾರ್ಯಕ್ರಮ ಸರಣಿ ಇದು. ಈ ಸಂಚಿಕೆಯಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬ್ರಿಟಿಷರ ಗುಂಡಿಗೆ ಬಲಿಯಾದ ದಿಟ್ಟ ಮಹಿಳೆ ಮಾತಾಂಗಿನಿ ಹಾಜ್ರಾ. ಸ್ವಾತಂತ್ರ್ಯ ಹೋರಾಟದಲ್ಲಿ ದಿಟ್ಟತನದಿಂದ ಹೋರಾಡಿದ್ದ ಹೆಣ್ಣು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿದ್ದರು. ಅಂಥ ದಿಟ್ಟ ಮಹಿಳೆಯಾಗಿ ಹೋರಾಡಿ ಈಗ ಮರವಿನ ಪುಟದಲ್ಲಿ ಸೇರಿ ಹೋಗಿರುವ ಒಬ್ಬರು ಮಾತಾಂಗಿನಿ ಹಾಜ್ರಾ. ಪೊಲೀಸರು ಗುಂಡಿಟ್ಟು ಕೊಲ್ಲುವವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ಸಾವನ್ನಪ್ಪಿದಾಗ ಆಕೆಯ ವಯಸ್ಸು 72 ವರ್ಷ. ಮಾತಾಂಗಿನಿ ಜನಿಸಿದ್ದು ಬ್ರಿಟಿಷ್ ಇಂಡಿಯಾದ ಬೆಂಗಾಲ್ ಪ್ರೆಸಿಡೆನ್ಸಿಯ ತಮ್ಲುಕ್ ಸಮೀಪದ ಹೋಗ್ಲಾ ಎಂಬ ಪುಟ್ಟ ಗ್ರಾಮದಲ್ಲಿ 1869. ಬಡ ರೈತ ಕುಟುಂಬದ ಆಕೆ ಶಾಲಾ ಶಿಕ್ಷಣವನ್ನೂ ಪಡೆಯಲಿಲ್ಲ. 12ನೇ ವಯಸ್ಸಿನಲ್ಲೇ ಮದುವೆಯೂ ಆಗಿಬಿಡುತ್ತದೆ. ಅದಾಗಿ 6ನೇ ವರ್ಷಕ್ಕೆ ವಿಧವೆಯೂ ಆಗಿಬಿಡುವ ಮಾತಾಂಗಿನಿಯದು ದುರಂತಮಯ ಬದುಕು. ಗಾಂಧಿಯಿಂದ ಪ್ರಭಾವಿತೆಯಾಗಿದ್ದ ಆಕೆ ಸ್ವಾತಂತ್ರ್ಯ ಚಳವಳಿಯ ವಿಚಾರದಲ್ಲಿ ತೀವ್ರ ಆಸಕ್ತಳಾಗಿರುತ್ತಾರೆ. ಮಿಡ್ನಾಪುರದಲ್ಲಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಕೆ ಸಕ್ರಿಯರಾಗಿದ್ದರು. 1930 ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಉಪ್ಪಿನ ಕಾಯ್ದೆ ಉಲ್ಲಂಘಿಸಿದ್ದಕ್ಕೆ ಬಂಧಿತಳಾಗುತ್ತಾರೆ. ಬಿಡುಗಡೆಯಾದರೂ ಚೌಕಿದಾರಿ ತೆರಿಗೆ ರದ್ದತಿ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ. ಈ ಆಂದೋಲನದಲ್ಲಿ ಭಾಗವಹಿಸಿದವರನ್ನ ಶಿಕ್ಷಿಸಬೇಕೆಂಬ ಗವರ್ನರ್ ಆದೇಶದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕೋರ್ಟ್ ಕಟ್ಟಡದ ಕಡೆಗೆ ಮೆರವಣಿಗೆ ಹೊರಟಿದ್ದಾಗ ಮಾತಾಂಗಿನಿಯನ್ನು ಮತ್ತೆ ಬಂಧಿಸಲಾಗುತ್ತದೆ. ಬಹರಂಪುರ ಜೈಲಿನಲ್ಲಿ 6 ತಿಂಗಳು ಕಳೆಯಬೇಕಾಗುತ್ತದೆ. ಬಿಡುಗಡೆ ಬಳಿಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯೆಯಾಗಿ ತನ್ನ ಖಾದಿಯನ್ನು ತಾನೇ ನೂಲುವ ಕೆಲಸದಲ್ಲಿ ತೊಡಗುತ್ತಾರೆ. 1933 ಸೆರಾಂಪೂರ್ನಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾಗ ಪೊಲೀಸರ ಲಾಠಿಚಾರ್ಜ್ನಲ್ಲಿ ಗಾಯಗೊಳ್ಳುತ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಕಾಂಗ್ರೆಸ್ ಸದಸ್ಯರು ಮೇದಿನಿಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳು ಮತ್ತು ಇತರ ಸರ್ಕಾರಿ ಕಚೇರಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಯೋಜಿಸಿದ್ದ ಸಂದರ್ಭ. ಜಿಲ್ಲೆಯಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಉರುಳಿಸಿ ಸ್ವತಂತ್ರ ಭಾರತ ರಾಜ್ಯವನ್ನು ಸ್ಥಾಪಿಸುವ ಒಂದು ಹೆಜ್ಜೆಯಾಗಿತ್ತು ಅದು. ಆಗ 72 ವರ್ಷ ವಯಸ್ಸಿನ ಮಾತಾಂಗಿನಿ ಅವರು ಹೆಚ್ಚಾಗಿ ಮಹಿಳಾ ಸ್ವಯಂ ಸೇವಕರೇ ಇದ್ದ 6,000 ಬೆಂಬಲಿಗರೊಡನೆ ತಮ್ಲುಕ್ ಪೊಲೀಸ್ ಠಾಣೆಯನ್ನ ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶದಿಂದ ಮೆರವಣಿಗೆಯಲ್ಲಿ ಹೊರಟಿರುತ್ತಾರೆ. ಮೆರವಣಿಗೆಯು ಪಟ್ಟಣದ ಹೊರವಲಯವನ್ನ ತಲುಪಿದಾಗ ಮೆರವಣಿಗೆ ಸ್ಥಗಿತಗೊಳಿಸುವಂತೆ ಪೊಲೀಸರು ಆದೇಶಿಸುತ್ತಾರೆ. ಅದನ್ನು ಮೀರಿ ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಮಾತಾಂಗಿನಿ ಮೇಲೆ ಮೊದಲ ಗುಂಡಿನ ದಾಳಿಯಾಗುತ್ತದೆ. ಆದರೆ ಪೊಲೀಸರು ಆದೇಶಿಸಿದ್ದಾಗ ಆಕೆ ಮುಂದೆ ಹೆಜ್ಜೆ ಇಟ್ಟದ್ದು ಗುಂಪಿನ ಮೇಲೆ ಗುಂಡು ಹಾರಿಸದಂತೆ ಪೊಲೀಸರಿಗೆ ಮನವಿ ಮಾಡುವುದಕ್ಕಾಗಿತ್ತು. ಪೊಲೀಸರಿಗೆ ಅದೇ ಒಂದು ನೆಪವಾಗುತ್ತದೆ ಆಕೆಯ ಮೇಲೆ ಗುಂಡು ಹಾರಿಸುವುದಕ್ಕೆ. ಗುಂಡಿನ ದಾಳಿ ಪ್ರಾರಂಭವಾದ ನಂತರವೂ ಮಾತಾಂಗಿನಿ ಎಲ್ಲಾ ಸ್ವಯಂ ಸೇವಕರನ್ನ ಬಿಟ್ಟು ತ್ರಿವರ್ಣ ಧ್ವಜದೊಂದಿಗೆ ಮುನ್ನಡೆಯುತ್ತಾರೆ. ಪೊಲೀಸರು ಮತ್ತೆರಡು ಬಾರಿ ಗುಂಡು ಹಾರಿಸುತ್ತಾರೆ. ಹಣೆ ಮತ್ತು ಎರಡೂ ಕೈಗಳಿಗೆ ಗುಂಡು ತಗುಲಿ ಗಾಯಗಳಾದ್ರೂ ಮೆರವಣಿಗೆಯನ್ನ ಆಕೆ ಮುಂದುವರಿಸುತ್ತಾರೆ. ಪದೇ ಪದೇ ಗುಂಡು ಹಾರಿಸಿದಾಗ ಒಂದೇ ಮಾತರಂ ಎಂದು ಹೇಳುತ್ತಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜವನ್ನ ಎತ್ತರದಲ್ಲಿ ಹಿಡಿದಿಟ್ಟುಕೊಂಡು ನೆಲಕ್ಕುರುಳುತ್ತಾರೆ ಮಾತಾಂಗಿನಿ. ಹೀಗೆ 1942 ಸೆಪ್ಟೆಂಬರ್ 29 ಈ ದಿಟ್ಟ ಹೋರಾಟಗಾರ್ತಿಯ ಬಲಿದಾನವಾಗುತ್ತದೆ. ದೇಶಕ್ಕಾಗಿ ಮಾತಾಂಗಿನಿ ಬಲಿದಾನಗೈದ ಸಂಗತಿಯು ಪರ್ಯಾಯ ತಮ್ಲುಕ್ ಸರ್ಕಾರವು ಬ್ರಿಟಿಷರ ವಿರುದ್ಧ ಬಹಿರಂಗ ದಂಗೆಯನ್ನ ಮುಂದುವರಿಸುವುದಕ್ಕೆ ಪ್ರೇರೇಪಿಸುತ್ತದೆ. ಮುಂದೆ 1944 ಗಾಂಧಿ ಮನವಿ ಮಾಡುವ ಬಳಿಯವರೆಗೂ ಈ ದಂಗೆ ಮುಂದುವರಿಯುತ್ತದೆ. ಭಾರತವು 1947 ಸ್ವಾತಂತ್ರ್ಯ ಗಳಿಸಿದ ಬಳಿಕ ಕೋಲ್ಕತ್ತಾದ ಹಾಜ್ರಾ ರಸ್ತೆಯ ಉದ್ದದ ಪ್ರದೇಶವೂ ಸೇರಿದಂತೆ ಹಲವಾರು ಶಾಲೆಗಳು, ಕಾಲೋನಿಗಳು ಮತ್ತು ಬೀದಿಗಳಿಗೆ ಮಾತಾಂಗಿನಿ ಹಾಜ್ರಾ ಹೆಸರನ್ನ ಇಡಲಾಯಿತು. ಕೋಲ್ಕತ್ತಾದಲ್ಲಿ ಮಾತಾಂಗಿನಿ ಪ್ರತಿಮೆಯನ್ನ 1977 ಇಡಲಾಯಿತು. ಅದು ಸ್ವತಂತ್ರ ಭಾರತದಲ್ಲಿ ಸ್ಥಾಪಿಸಲಾದ ಮಹಿಳೆಯ ಮೊದಲ ಪ್ರತಿಮೆ. ತಮ್ಲುಕ್ನಲ್ಲಿ ಆಕೆಯನ್ನ ಕೊಂದ ಸ್ಥಳದಲ್ಲಿ ಈಗ ಪ್ರತಿಮೆ ಇದೆ. 2002 ಕ್ವಿಟ್ ಇಂಡಿಯಾ ಚಳವಳಿಯ 60 ವರ್ಷಗಳ ಸ್ಮರಣಾರ್ಥ ಅಂಚೆ ಚೀಟಿಗಳ ಸರಣಿಯ ಭಾಗವಾಗಿ ಮತ್ತು ತಮ್ಲುಕ್ ರಾಷ್ಟ್ರೀಯ ಸರ್ಕಾರದ ರಚನೆಯ ಭಾಗವಾಗಿ ಭಾರತದ ಅಂಚೆ ಇಲಾಖೆಯು ಮಾತಾಂಗಿನಿ ಹಾಜ್ರಾ ಅವರ ಭಾವಚಿತ್ರದೊಂದಿಗೆ 5 ರೂಪಾಯಿಯ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತು. 2015 ಶಹೀದ್ ಮಾತಾಂಗಿನಿ ಹಾಜ್ರಾ ಸರ್ಕಾರಿ ಮಹಿಳಾ ಕಾಲೇಜನ್ನು ತಮ್ಲುಕ್ ಪೂರ್ವ ಮೇದಿನಿಪುರದಲ್ಲಿ ಸ್ಥಾಪಿಸಲಾಯಿತು. ಧೀರ ಕ್ರಾಂತಿಕಾರಿ ಮಹಿಳೆ ಮಾತಾಂಗಿನಿ ಹಾಜ್ರಾ ಹೀಗೆ ಭಾರತದ ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ.